ಹಲೋ ಹಾಯ್ ಗೈಸ್, ಇವತ್ತೊಂದು ವಿಡಿಯೋ ಮಾಡೋದಕ್ಕೆ ನಾವು ಹೋಗ್ತಾಯಿದ್ದೀವಿ. ಬಟ್ ನೀವು ನೋಡ್ಬೋದು ಆ ಏರಿಯಾ ಫುಲ್ಲು ಬಂದು ಫಾರೆಸ್ಟ್ ಏರಿಯಾ, ಒಬ್ಬರು ಓಡಾಡಲ್ಲ. ಸಿಕ್ಕಾಪಟ್ಟೆ ಖರಾಬ್ ಏರಿಯಾ ಥರ ಕಾಣಿಸುತ್ತೆ. ನೀವು ನೋಡ್ಬೋದು ರೋಡು, ಬಟ್ ನಾವು ಲೊಕೇಶನ್ನು ಅವ್ರ ಊರವರೇ ಬಂದಿದ್ದರೂ ಸಹ ನಮಗೆ ಗೊತ್ತಾಗಲಿಲ್ಲ. ಲೊಕೇಶನ್ ಹುಡ್ಕೋದಕ್ಕೆ ನಮಗೆ ಒಂದು ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಬರೀ ಲೊಕೇಶನ್ ಎಲ್ಲಿದೆ ಅಂತ ನೋಡೋದಕ್ಕೆ ಬೇಕಾಯಿತು. ಯಾಕೆಂದರೆ ಆ ರೋಡ್ ನೋಡಿದ್ರೆ ಒಂದು ಗಾಡಿ ಹೋಗ್ಬೋದು, ಬಟ್ ಗಾಡಿ ಹೋಗಬೇಕಾದ್ರೆ ಯಾವುದಾದ್ರೂ ಲಾಂಗ್ ಗಾಡಿಗಳು ಯಾವುದೇ ಕಾರಣಕ್ಕೂ ಹೋಗೋಕ್ಕಲ್ಲ. ಅಲ್ಲಿ ಯಾರೂ ಓಡಾಡಲ್ಲ, ಬಟ್ ಪಕ್ಕದಲ್ಲೆಲ್ಲ ಸ್ಟ್ರೆಂಚ್ ಹೊಡೆದಿದ್ದಾರೆ, ಪೈಪ್ ಲೈನ್ಗೆಲ್ಲ ಮಾಡಿದಾರಷ್ಟೇ. ಒಂದು ಹೆವಿ ಲೋಡ್ ಗಾಡಿ ಏನಾದರೂ ಈ ರೋಡಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಅದು ಮತ್ತೆ ವಾಪಸ್ಸು ರೋಡ್ಗೆ ಬರಲ್ಲ. ಇಷ್ಟೆಲ್ಲ ಕಷ್ಟ ಬಿತ್ತು ನಾವು ಲೊಕೇಶನ್ ಆದರೂ ಬಿಡಬಾರ್ದು ಅಂತ ಹೇಳಿ ಹುಡುಕ್ತಾನೇ ಇದ್ದೀವಿ. ಬಟ್ ನಮ್ಮ ಮುಂದೆ ಗಾಡಿ ಹೋಗ್ತಾ ಇದೆಯಲ್ಲ, ಹುಡುಕ್ತಾನೇ ಇದ್ದಾರೆ. ಎಲ್ಲಿದೆ ಏನು ಅಂತ ಒಂಚೂರು ಗೊತ್ತಾಗಲಿಲ್ಲ. ಅವರು ಇಲ್ಲೇ ಇರುತ್ತೆ ನೋಡೋಣ ಬನ್ನಿ ಅಂತ ಚೆಕ್ ಮಾಡೋದಕ್ಕೆ ಕರ್ಕೊಂಡು ಹೋದರು. ಚೆಕ್ ಮಾಡಿದ್ರು ಸಹ ಅಲ್ಲಿ ಗೊತ್ತಾಗಲಿಲ್ಲ, ಯಾಕೆಂದರೆ ಫುಲ್ಲು ಕತ್ತಲಲ್ಲಿ ನಾವು ಎಂಥ ಬ್ಯಾಟ್ರಿ ಹಾಕಿ ನೋಡಿದ್ರೂ ಲೊಕೇಶನ್ ಇದೆ ಅಂತಲೇ ಅನ್ನಿಸ್ಲಿಲ್ಲ. ಇದೇ ನೋಡಿ, ಫುಲ್ಲು ಜಲ್ಲಿ ರೋಡು, ಗಾಡಿ ಒಂಚೂರು ಸ್ಕಿಡ್ ಆಯಿತು ಅಂದರೆ ಪಕ್ಕ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬ ಇದೆ ಅಲ್ಲಿ. ಹಾಗೆ ಹೋಗ್ಬೇಕಾದ್ರೆ ನೋಡಿ, ಅಲ್ಲಿ ಮುಂದೆ ಒಂದು ಕಟ್ ರೂಟ್ ಇದೆ, ಅಲ್ಲಿ ಕಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಳ್ಳಗಳು ಕಾಣಿಸೋದೇ ಇಲ್ಲ ನಿಮ್ಗೆ ರೋಡು. ಅಷ್ಟು ಲೈಟ್ ಇದ್ರೂ ಅಕ್ಕಪಕ್ಕ ಏನಿದೆ ಅಂತ ಗೊತ್ತಾಗಲ್ಲ. ಅಕ್ಕಪಕ್ಕ ತುಂಬ ಮರಗಳು, ಮರ ಅಂದರೆ ಫುಲ್ಲು ಫಾರೆಸ್ಟ್ ಏರಿಯಾ ಅಂದರೆ ನೀವು ನೋಡಿರ್ತೀರ. ನೋಡಿ ಅಲ್ಲಿ ಫುಲ್ ಹಳ್ಳ, ಹೆಂಗಂದರೆ ಹಂಗೆ ಫುಲ್ ಹಳ್ಳ ಇದೆ. ಆದರೂ ಸಹ ಬಿಡಲಿಲ್ಲ ನಾವು ಲೊಕೇಶನ್, ಅಂದರೆ ಇದು ಲೊಕೇಶನ್ ನೋಡೋಕ್ಕೆ ಹೋದಾಗ ತೆಗ್ದಿರೋದಲ್ಲ, ಲೊಕೇಶನ್ನೆಲ್ಲ ಶೂಟ್ ಮಾಡಿ ವಾಪಸ್ ಬರಬೇಕಾದ್ರೆ ಇದು ಇರಲಿ ಅಂತ ನೋಡೋದಕ್ಕೆ ನಿಮಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿರೋದು. ಇದು ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಹೋಗಿ ಮಾಡೋದು ತುಂಬ ಕಷ್ಟ ಇದೆ. ಆದರೂ ನಾವು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಎಂಥ ಇದೇ ಬರಲಿ ಏನೇ ಬರಲಿ, ವಿಡಿಯೋ ಮಾತ್ರ ಈ ಚಾನಲಲ್ಲಿ ಬರ್ತಾನೇ ಇರುತ್ತೆ, ನಾನ್ ಸ್ಟಾಪಾಗಿ ಬರ್ತಾ ಇರುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತು, ಬಟ್ ವೀಕ್ಲಿ ಸ್ಯಾಟರ್ಡೇ ಒಂದು ವಿಡಿಯೋ ಮಾಡಿ ಸಂಡೇ ಅಪ್ಲೋಡ್ ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋ ನಿಲ್ಲಿಸೋದಂತೂ ಏನೂ ಇರಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಚಾನಲ್ ಮೇಲೆ ಇರಲಿ. ಹೊಸ ಕ್ರಿಯೇಟರ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರ್ತೀನಿ. ಅದೇ ಥರ ಸಪೋರ್ಟ್ ನೀವು ಮಾಡ್ತಾಯಿದ್ದೀರಾ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಮುಂದೆ ತರೋಂಥ ಪ್ರಯತ್ನನ ನಮ್ಮ ತಂಡದಿಂದ ನಾವು ಮಾಡ್ತೀವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೊಸದಾಗಿ ಏನಾದರೂ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಯಾರಿಗಾದರೂ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಒತ್ತಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಇವತ್ತೊಂದು ಪ್ಲೇಸಿಗೆ ಬಂದಿದ್ದೀನಿ, ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ, ಅದೊಂದು ಹಳೇದು ಬ್ರಿಡ್ಜ್ ಅಂತೆ. ಅದು ಪಕ್ಕದಲ್ಲೇ ಒಂದು ಹೊಸ ಬ್ರಿಡ್ಜ್ ಇದೆ, ಬಟ್ ಬ್ರಿಟಿಷರು ಕಟ್ಟಿರೋದು ಅಂತ ಎಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ನನಗಿಂತ ಇಲ್ಲಿ ಇರೋರೇ ನಮ್ಮ ಸಬ್ಸ್ಕ್ರೈಬರ್ಸೇ ಕಾಲ್ ಮಾಡಿದರು, ಅವ್ರನ್ನ ಕರೆದ್ಬಿಟ್ಟು ಕೇಳೋಣ ಏನಂತ. ಬನ್ನಿ, ಇವರೇ ನಮಗೆ ಕಾಲ್ ಮಾಡಿದ್ದು. ಬ್ರೋ, ಇದನ್ನು ಏನಂತಾರೆ, ಏನು ಕತೆ ಇದ್ರದ್ದೆಲ್ಲ? ಇದು ಬ್ರಿಟಿಷರ ಕಾಲದ್ದಿದು. ಇದನ್ನು ಕಟ್ಟಬೇಕಾದ್ರೇ ಯಾವುದೋ ಒಬ್ಳು ಅಮ್ಮ ಮೇಲಿಂದ ಬಿದ್ದು ಸತ್ತೋದ್ಲು ಅಂತಾರೆ. ಆ್ಯಕ್ಚುಲಿ ಅದು ಈಗಲೂ ಯಾರನ್ನ ಸೌದೆಗೆ ಇದೆ ಕಡಿಯೋಕೆ ಬಂದರೆ ಹೆಣ್ಮಕ್ಳು ಆ ಅಮ್ಮ ಓಡಿಸ್ಕೊಂಬರ್ತಾಳೆ ಅದು ಇದು ಅಂತ ಈಗಲೂ ಹೇಳ್ತಾರೆ ದೊಡ್ಡವರು. ಆ ಅಮ್ಮ ಗರ್ಭಿಣಿ ಅಂತೆ, ಅದಕ್ಕೆ ಇಲ್ಲಿ ಓಡಾಡೋಕ್ಕೆಲ್ಲ ಡೇ ಟೈಮು ಸಿಕ್ಕಾಪಟ್ಟೆ ಭಯ ಬೀಳ್ತಾರೆ. ಅದಕ್ಕೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟೆ. ಡೇ ಟೈಮಲ್ಲಿ ಓಡೋಕ್ಕೂ ಸಿಕ್ಕಾಪಟ್ಟೆ ಭಯ ಬೀಳ್ತಾರೆ. ಅದು ಬ್ರಿಟಿಷರ ಕಾಲದ್ದು. ಅದು
ಮೊನ್ನೆ ಕೂಡ ಅಲ್ಲೊಂದು ಲಾರಿ ಪಾಸ್ ಆಗಬೇಕಾದ್ರೆ ಅಲ್ಲಿ ಹೊಸ ರೋಡ್ ಮಾಡಬೇಕಾದ್ರೆ ಅದು ಕೆಳಗೆ ಜಾರು ಬಿದ್ದಿದೆ, ಅಷ್ಟು ಕೆಟ್ಟದಾಗಲ್ಲಿ ನಡೀತಾ ಇರ್ತದೆ. ಬಟ್ ನಿಮ್ಗೆ ನೀವು ಯಾವಾಗಾದ್ರೂ ನೋಡಿದಿರಾ ಕಣ್ಣಾರೆ? ನಾವು ತುಂಬ ಸರಿ ಈ ಕಡೆ ಬರ್ತೀವಿ, ಕೆಟ್ಟ ಶಬ್ದಗಳು ಅವು ಇವು ಕಿರ್ಚಾಡೋದೆಲ್ಲ ಕೇಳಿಸ್ತಾರೆ. ಅದಕ್ಕೆ ನಾವು ಒಟ್ಟಾರೆ ಈಗ ಬಂದು ಏನಿದ್ಯೋ ಅತ್ಲಾಗ ನೋಡೋಣ ಅಂತ ಬಂದಿರೋದು. ಸೊ ಗೈಸ್ ನೋಡಿದ್ರಲ್ಲ, ಇವತ್ತು ಇವರು ಮತ್ತು ನಮ್ಮ ಕೀರ್ತಿ ಅವರಿದ್ದಾರೆ, ಕೀರ್ತಿ ಅವ್ರ ಜೊತೆ ಹಂಟಿಂಗ್ ಮಾಡಿ ನೋಡೋಣ, ಏನಾದರೂ ಕಾಣಿಸಿದ್ರೆ ನೋಡೋಣ. ಇವತ್ತು ಬನ್ನಿ ನೋಡೋಣ. ಕೆಳಗಡೆ ದಾರಿ ಇದೆಯಲ್ಲ, ಜಾಗ ಇದೆಯಾ? ನಿಜವಾಗ್ಲು ಇದು ಯಾವುದೋ ಫಾರೆಸ್ಟ್ ಊರು, 4 ಕಿಲೋಮೀಟರ್ ಒಳಗಡೆ ಬಂದಿದೆ ಫಾರೆಸ್ಟ್. ಸೊ ಗೈಸ್ ಗಾಡಿ 4 ಕಿಲೋಮೀಟ್ರ್ ಇನ್ನು ಏನ್ರಿ ಅದು. ದಾರಿನೇ ಇಲ್ಲ, ದಾರಿ ಇದೆಯಾ? ಐತೆ ನೋಡಿ. ನೀರೆಲ್ಲ ಹರಿತಾ ಇರುತ್ತೆ ಅಲ್ಲಿ. ಸೊ ಗೈಸ್ ಅವಾಗ ತುಂಬ ಜನ ಓಡಾಡ್ತಿದ್ರಂತೆ, ಓಡಾಡ್ತಿದ್ರ ಇಲ್ಲಿ ತುಂಬ ಜನ ಓಡಾಡ್ತಾ ಇದ್ರು. ಹಾಂ, ಈಗ ಯಾರು ಬರೋದಿಲ್ಲ ಜಾಸ್ತಿಗೆ. ಸೊ ಗೈಸ್ ಇದು ಲೆಕ್ಕಕ್ಕೆ ಬಂದು ಅಡ್ವೆಂಚರ್ ಲೆಕ್ಕಕ್ಕೆ ಹೋಗ್ಬಿಡುತ್ತೆ. ಆರೆಂಜಿದೆ ಹುಷಾರು. ಏನು ಇಲ್ಲೆಲ್ಲ ನೀರು ಹರಿಯುತ್ತಾ? ಇಲ್ಲೆಲ್ಲ ದಾರಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಹ್ಞೂ, ಇದೆ ಕಡೆ ಕಡೆ ಬರ್ತಾ ಇರ್ತಾರಲ್ಲ. ದೊಡ್ಬಿಟ್ಟು ಆಗಿನ ಕಾಲದಲ್ಲಿ ಕೊಟ್ಟಿದ್ದು ಈ ಸೈಡ್ ದಾರಿ ಇದೆಯಾ? ಫುಲ್ಲು ಫಾರೆಸ್ಟ್ ಏರಿಯಾನೇನ? ಎಲ್ಲ ಫಾರೆಸ್ಟ್. ದೇವತ್ ಯಾರಾದರೂ ಓಡಾಡ್ತಾರ? ದೇವತ್ ಯಾರು ಓಡಾಡೋದಿಲ್ಲ ಈ ಕಡೆ. ಹಾಂ, ರೈಲ್ವೆ ರೋಡ್ ಆ ಕಡೆ ಇದೆಯಲ್ವಾ, ನೋಡೋದು ನೋಡ್ಸಪ್ಪ ಮೇಲೆ ನೋಡ್ಸ. ಸೊ ಈ ಸೈಡ್ ಏನು ಬಂದೇ ಇದೆ ಅನ್ಸುತ್ತೆ, ಕಾಣಿಸ್ತಾ ಅಲ್ಲ ಈ ಕಡೆ ನೋಡಿ. ಯಾವ ಕಡೆ ಕಿರ್ತಿ ಇದಾ? ಹಾಂ, ಇದಲ್ಲ ಇಂಚೂರು ಹಿಂಗೆ ಮುಂದೆ ಕಡೆ ಇಷ್ಟು ಮರ ಇದೆಯಲ್ಲ ಮುಂದೆ. ಏನೋ ಮಾರ್ನಿಂಗ್ ಬಂದಿದ್ವಲ್ಲ, ಮಾರ್ನಿಂಗ್ ಇಲ್ಲಿ ಹೋದ್ವಿ, ಮುಂದೆ ಏನು ಜಾಗ ಇಲ್ಲ, ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಾಗಲ್ಲ. ಈಗಾದರೆ ಸ್ವಲ್ಪ ಮುಂದೆ ಜಾರಿ ಇದೆ. ಎಲ್ಲಿ ಇದಾ? ಹಾಂ, ಹಿಂಗೆ ಮುಂದೆ ಇದೆ ನೋಡಿ, ದಾರಿ ಇದೆ ನೋಡಿದ್ರೆ. ಹಾಂ, ದಾರಿ ಇದೆ. ಬಟ್ ಇವರು ಈ ಊರವ್ರು ಹೇಳೋ ಪ್ರಕಾರ ಮೇನ್ ಇಲ್ಲೇ ಅಂತೆ. ಎಲ್ಲಿ? ಇಲ್ಲ, ಇದೇ ಪ್ಲೇಸ್, ಈ ಸರೌಂಡಿಂಗು. ಗಾಡಿ 2 ಕಿಲೋಮೀಟರ್ ಅಲ್ಲಿ ಹಾಕ್ಬಿಟ್ಟು ನಡ್ಕೊಂಬಂದಿರೋದಿಲ್ಲಿ. ಇದು ಮುಂದೆ
ಅಲ್ಲೆಲ್ಲ ಬರೀ ಕಾಡಂದಿ ಮತ್ತು ಕರಡಿ ಅದೇ ಪ್ಲೇಸ್ ಏನಿದೆ ಸುತ್ತ. ಈಗ ನರೇಂದ್ರ ಅವರೇ, ನಿಮಗೆ ಕಾಣಿಸೋದು ಅಲ್ಲೇ ಅಂತ ಹೇಳಿದ್ರಲ್ವಾ, ತುಂಬ ಜನಕ್ಕೆ ಇದಾಗಿದೆ. ಹೌದು ಸರ್, ಅಲ್ಲೇ ಒಂದು ಅಮ್ಮ ಮರದ ಮೇಲೆ ನಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ. ಹಾಂ, ರೀಸೆಂಟ್ಲಿ ಕೂಡ ಒಂದು ಇಶ್ಯೂಸ್ ನಡೀತಲ್ವ. ಏನು ನಡೀತು, ಏನಾಯಿತು? ಅದೇ ಒಬ್ಬಳು ಅಮ್ಮ ಮಾರ್ನಿಂಗ್ ಟೈಮಲ್ಲಿ ಕಿರ್ಚಾಡ್ತಾ ಇದ್ಲಂತೆ. ಈವ್ನಿಂಗ್ ಹುಡುಗರು ಸುಮಾರಾಗಿ ಹಂಗೆ ಜೋಶಿಗೆ ನಡ್ಕೊಂಡು ಬಂದಿದ್ದಾರೆ. ಯಾವುದೋ ಅಮ್ಮ ಮರದ ಮೇಲೆ ನಡ್ಕೊಂಡು ಹೋಗ್ತಾ ಇತ್ತು, ಒಂದು ನಾಯಿ ಕೂಡ ಅದ್ರ ಹಿಂದೆನೇ ನಡ್ಕೊಂಡು ಬರ್ತಾ ಇತ್ತು ಅಂತ ಹೇಳ್ತಾರೆ. ಮರದ ಮೇಲೆ ನಡೆಯಕ್ಕೆ ಸಾಧ್ಯನಾ? ಅದು ಅದೇ ಎಲ್ರಿಗೂ ಆಶ್ಚರ್ಯ ಅಲ್ವಾ. ಮರದ ಮೇಲೆ ನಡೆಯಕ್ಕೆ ಆಗಿಲ್ಲ ಅಂದ್ರೂ ಬಟ್ ನೀವು ನೋಡಿದಿರ ಅಂತ ಅಂತಿದ್ರಲ್ಲ. ಹೌದೌದು, ಒಮ್ಮೆ ಒಂದ್ಸರಿ ಬರ್ಬೇಕಾದ್ರೆ ಈ ಕಡೆ ಸೌದೆ ಕಡಿಯಕ್ಕೆ ಯಾರೋ ಕಿರ್ಚಾಡೋದು, ಯಾರೋ ಇಟ್ಕೊಂಡು ಬೆನ್ನ ಎಳಿಯೋದು ಹಾಗಾಗ್ತಾ ಇತ್ತು ನಮಗೆ. ನಾವು ಎಲ್ಲ ಮಚ್ಚೆಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ವಿ ಸುಮಾರು ಒಂದು ವರ್ಷ ಹಿಂದೆ. ಬಟ್ ಅದೇ ಅಲ್ಲೊಂದ್ಸಲಿ ನೋಡೋಣ. ಇಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಂಡಿದ್ರು ಜಾಗ ಎಲ್ಲ ಓಡಾಡೋದಕ್ಕೆ, ಮತ್ತು ಮರ ಎಲ್ಲ ಕಡಿತಿದ್ರಲ್ವಾ, ಆಗಿಂದ ಓಡಾಡಕ್ಕೆ ಜಾಗ ಇತ್ತು. ಈಗ ಇಲ್ಲಿ ಯಾರೋ ಕಡೆ ಬರಲ್ಲಲ್ಲ. ಈ ಮರ ಈ ಬ್ರಿಡ್ಜ್ ಇದೆಯಲ್ವಾ, ಯಾವ ಎಲ್ಲರೂ ದೊಡ್ಡವರು ಊರಲ್ಲೆಲ್ಲ ಹೇಳ್ತಾರೆ ಈ ಬ್ರಿಡ್ಜ್ ನಿಲ್ತಾ ಇರ್ಲಿಲ್ವಂತೆ. ಯಾವುದೋ ಒಂದು ಅಮ್ಮನ್ನ ಕತ್ತರಿಸಿದ್ರು, ಬಲಿ ಕೊಟ್ಟರು, ಆಮೇಲೆ ನಿಂತ್ಕೊಂತು. ಏನಕ್ಕೆ? ಅದೇ ಆ ಬ್ರಿಡ್ಜು ಜಾಸ್ತಿ ಜನ ಬಾಳಿಗೆ ಬರಬೇಕು ಅಂದರೆ ಬಲಿ ಎಲ್ಲ ನಡೆದಿದೆಯಾ? ಬಲಿ ನಡೀತು ಅಂತ ಎಲ್ಲ ಹೇಳ್ತಾರೆ. ಬಟ್ ಅಂದರೆ ಬ್ರಿಟಿಷರು ಇದ್ದಾಗ ನಡೆದಿರೋದ ಮತ್ತು ಇಲ್ಲ ಬ್ರಿಟಿಷರು ಇದ್ದಿರೋ ಕಾಲಕ್ಕೆ ಇದೆ. ಬಟ್ ಏನಕ್ಕೋಸ್ಕರ ಇದು ಬ್ರಿಡ್ಜ್ ನಿಲ್ಸಿದ್ದು? ಟ್ರೈನ್ ರೈಲ್ವೆ ರೋಡ್ ಅಲ್ವಾ? ಓಕೆ, ಇದು ಹಳ್ಳ ಮೇಲೆ ಒಂದು ಬ್ರಿಡ್ಜ್ ಇದು. ಹಾಂ, ಇಲ್ಲಿ ಮೇಲೆ ಬ್ರಿಡ್ಜ್ ಈಗ ಚೇಂಜ್ ಮಾಡಿ ಪಕ್ಕದಲ್ಲಿ ಒಂದು ಮಾಡಿದ್ದಾರೆ. ಹಾಂ, ತುಂಬ ಹಳೇದು ಬ್ರಿಡ್ಜ್ ಇದು, ಅದು ತುಂಬ ಗಟ್ಟಿ ಒಟ್ಟಾಗಿದೆ ಬ್ರಿಡ್ಜು. ಇಲ್ಲ ಫಾರೆಸ್ಟ್ ಯಾವ ಏರಿಯಾ ಕಟ್ಟಿದ್ದೀವಿ? ಇಲ್ಲ ತುಂಬ ಹಳೇದಲ್ವಾ, ಸುಮಾರು 1960 ಅಲ್ಲ 1980 ಮೇಬಿ. ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿರೋರು ಇದ್ದಾರೆ ನಿಮ್ಮೂರಲ್ಲಿ? ಇದ್ದಾರೆ ಹಲವರು ಇದ್ದಾರೆ. ಬರಲ್ವಾ ಅವರು? ಅವರು ಬರ್ತಾರೆ. ಬಟ್ ನಿಮಗೆ ಇಲ್ಲಿ ಓಡಾಡ್ಬೇಕಾದ್ರೆ ಕಾಣಿಸಿದೆ? ಹೌದು ಪಕ್ಕ. ಮುಂದೆ ದಾರಿ ಇದೆಯಲ್ಲ, ಮುಚ್ಚೋಗಿದೆ ದಾರಿ ಇದೆ, ಮುಚ್ಚೋಗ್ಬಿಟ್ಟಿದೆ ಮೇಲೆ. ಈ ಕಡೆ ಯಾರು ಓಡಾಡೋದಲ್ಲ, ದಾರಿ ಎಲ್ಲ ಇದಾಗಿದೆ. ನಾವೇ ಅಷ್ಟು ಪೊದೆ ಎಲ್ಲ ಹಾಕಿ ಬಂದ್ವಲ್ಲ ದಾರಿ ಮಾಡ್ಕೊಂಡು. ಸೊ ಗೈಸ್, ಇಲ್ಲೇ ತುಂಬ ಜನ ಕಾಣಿಸುತ್ತೆ, ಮತ್ತು ತುಂಬ ಜನ ಭಯಪಟ್ಟಿರೋದು ಇಲ್ಲೇ ಅಂತೆ. ಏನಾದರೂ ಮರ ಕಡೆಯಕ್ಕೆ ಬಂದಾಗ, ಆಗಿನ ಕಾಲದಲ್ಲೆಲ್ಲ ಸೌದೆ ಕಡೆಯಕ್ಕೆ ಬರ್ತಿದ್ರಲ್ಲ, ಆ ಟೈಮಲ್ಲಿ ಇದೆಲ್ಲ ಕಾಣಿಸುತ್ತೆ. ಇವಾಗ ತುಂಬ ಮರಗಳೆಲ್ಲ ಬೆಳೆದ್ಬಿಟ್ಟಿದೆ. ಸೊ ಒಂದ್ಸಲ ಟ್ರೈ ಮಾಡೋಣ. ಕೇಳ್ಬಿಡಿ, ಏನಕ್ಕೋಸ್ಕರ ಬಲಿ ಬೇರೆ ತೊಗೊಂಡು ಈ ಕಟ್ಟಡ ನಿಲ್ಲೋದಕ್ಕೆಂತಾನೆ ಬಲಿ ತೊಗೊಂಡಿದ್ರಂತೆ. ಏನಕ್ಕೆ ತೊಗೊಂಡಿದ್ರೆ ಅಂತಲೂ ಗೊತ್ತಿಲ್ಲ. ಬಟ್ ಮೇಲೆ ಎಲ್ಲ ಸೇಫ್ಟಿ ಇದೆಯಾ ರೋಡೆಲ್ಲ? ಸೇಫ್ಟಿ ಏನಿಲ್ಲ, ಮೊನ್ನೆ ಹಳೆಯ ರೋಡ್ ಮಾಡೋದು ಹೊಸ ರೋಡ್ ಮಾಡ್ತಾ ಇದ್ರಲ್ಲ, ಆಗೊಂದು ದಾರಿ ಹೋಗಿದೆ ಮೇಲೆ, ಅದು ಕೂಡ ಕೆಳಗೆ ಬಿದ್ದಿದೆ. ಅಲ್ಲಿ ಮೇಲೆ ಲಾರಿ ಹೋಗೋಷ್ಟು ದಾರಿ ಇತ್ತ? ಸುಮಾರು ಒಂದು ಟ್ರೈನ್ ಹೋಗೋಷ್ಟು. ಸೊ ಗೈಸ್, ಇಲ್ಲೇ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ನೋಡೋಣ. ಏನಾದರೂ ಅನಿಸಿದ್ರೆ ನೋಡಿ ಚೆಕ್ ಮಾಡಿ ಹೇಳ್ತೀನಿ. ಸೊ ಇಲ್ಲೇ ಚೆಕ್ ಮಾಡೋಣ ಕಿರ್ತಿ. ಹಾಂ, ಇಲ್ಲೇ ಚೆಕ್ ಮಾಡಿ. ಅದು ಇವರು ಜನ ಹೇಳೋ ಪ್ರಕಾರ ಇಲ್ಲೇ ಇಲ್ಲ, ಮಧ್ಯಾಹ್ನ ಇಬ್ಬರು ಬಂದಿದ್ರು. ಹಾಂ, ಅವ್ರು ಕಾಲ್ ಮಾಡಿದೆ ಮತ್ತು ಇಲ್ಲ ಇಷ್ಟೊತ್ತಲ್ಲೆಲ್ಲ ಆಗೋಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರು. ಆಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ರು ಅವರು. ಸೊ ಗೈಸ್, ಇಲ್ಲಿ ಚೆಕ್ ಮಾಡೋಣ, ಯಾಕಂದರೆ ಫುಲ್ಲು ಫಾರೆಸ್ಟ್ ಏರಿಯಾ. ನೀವು ಸುತ್ತಮುತ್ತ ಏನೇ ನೋಡಿದ್ರು, ಎಲ್ಲೇ ನೋಡಿದ್ರು ಬರೀ ಫಾರೆಸ್ಟೇ ಇದೆ. ಅದರಲ್ಲಿ ಫಾರೆಸ್ಟ್ ಸೆಂಟ್ರಲ್ಲಿ ಈ ಬ್ರಿಡ್ಜ್ ಇರೋದು. ಬಟ್ ಈ ಬ್ರಿಡ್ಜು ಈಗ ವರ್ಕಲ್ಲಿಲ್ಲ, ವರ್ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಪಕ್ಕದಲ್ಲಿ
ಇದ್ಬಿಟ್ಟು ಒಂದು 2 ಕಿಲೋಮೀಟರ್ಸ್ ಹೊಸದಿದೆಯಲ್ಲ, ಹೊಸದಿದೆಯಂತೆ. ಇಲ್ಲೊಂದ್ಸಲ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಫಾರೆಸ್ಟ್ ಇದೆಯಲ್ಲ, ಅದು ಇದು ಓಡಾಡೋ ಸುಮ್ಮನೆ ಇರುತ್ತೆ, ಟ್ರೈ ಮಾಡಿ. ಸೊ ಇಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದೀರಾ, ಇದ್ರೆ ದಯವಿಟ್ಟು ಸಿಗ್ನಲ್ ಕೊಡ್ಬೋದು. ನಿಮ್ಮಿಂದ ಇಲ್ಲಿ ತುಂಬ ಜನಕ್ಕೆ ತೊಂದರೆ ಆಗ್ತಿದೆಯಂತೆ. ಏನಕ್ಕೆ ಎಲ್ಲರಿಗೂ ತೊಂದರೆ ಕೊಡ್ತೀರಾ? ನೀವಿರೋದೇ ನಿಜ ಆದರೆ ದಯವಿಟ್ಟು ಸಿಗ್ನಲ್ ಕೊಡಿ. ಸಿಗ್ನಲ್ ಕೊಟ್ಟರೆ ಕನ್ಫರ್ಮ್ ಆಗುತ್ತೆ ನೀವು ನೀವಿದ್ದೀರಾ ಅಂತ. ಸೊ ಗೈಸ್, ಸ್ವಲ್ಪ ನರ್ವಸ್ ಇದೆ, ಯಾಕೆಂದರೆ ಲೊಕೇಶನ್ನು ನೋಡ್ತಾನೆ ಒಂಥರ ಅನಿಸುತ್ತೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಏನೋ ಸೌಂಡ್ಸ್ ಕೇಳಿಸ್ತಾ ಇದೆ, ಬಟ್ ಕ್ಲಾರಿಟಿಯಾಗಿ ಕೇಳಿಸಲ್ಲ ಏನು ಸೌಂಡ್ಸು ಅಂತ. ಅದು ನಿಮಗೆ ಕೇಳಿಸುತ್ತಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ರೇರ್ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಸೊ ನೀವಿದ್ರೆ ದಯವಿಟ್ಟು ನಮ್ಮ ಮುಂದೆ ಕಾಣಿಸ್ಕೊಬೋದು. ಒಂದ್ಸಲ ಕ್ಯಾಮ್ರಾ ಇಟ್ಬಿಟ್ಟು ನೋಡ್ತೀಯ. ನಮ್ಮ ಫ್ರೆಂಡ್ ಹೇಳ್ದಾಗೆ ತುಂಬ ಜನಕ್ಕೆ ನೀವು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಓಡಾಡ್ತೀರಂತೆ. ಕರೆಕ್ಟಾ? ಓಡಾಡ್ತಾರೆ. ಸೊ ನಿಮ್ಮೂರವ್ರ ಹತ್ರನೇ ಮಾತಾಡಿಸ್ತೀನಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಏನಾದರೂ ಹೆಂಗೆ ಬೇಕಾದ್ರೂ ಸಿಗ್ನಲ್ ಕೊಡ್ಬೋದು. ನಮ್ಮ ಮುಂದೆ ಇರೋ ಮರ ನೀವು ಅಲ್ಲಾಡ್ಸಿದ್ರು ನೀವಿದ್ದೀರಾ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಮಾತಾಡಿದ್ರು ಯಾರಾದರೂ ಇದ್ದೀರಾ ಇಲ್ಲಿ? ನಿಮ್ಗೇನು ತೊಂದರೆ ಆಗ್ತಾ ಇದೆ? ಏನಾನ ತೊಂದರೆ ಆದರೆ ಹೇಳ್ರಿ. ಅಲ್ಲ, ನಿಮ್ಗೆ ಯಾವ ಥರ ಕಾಣಿಸ್ತಿದೆ? ನಿಮ್ಗೇನು ತೊಂದರೆ ಆಗಿದೆ? ಎಲ್ಲಿ ಕಾಣಿಸ್ತಾರೆ, ಏನಕ್ಕೆ ಕಾಣಿಸ್ತಾರೆ ಅಂತ ನೀವೇ ಕೇಳ್ಬೋದು. ಕೇಳಿ, ಯಾರಾದರೂ ಇದ್ದೀರಾ? ನೀವೇನು ರಿಯಾಕ್ಷನ್ ಕೊಟ್ಟಿಲ್ಲ ಅಂದರೆ ನಮಗೇನು ಅರ್ಥ ಆಗಲ್ಲ. ನಮ್ಮ ವ್ಯೂವರ್ಸು ತುಂಬ ಜನ ಕಾಯ್ತಾ ಇರ್ತಾರೆ, ಯಾವ್ದನ ಒಂದು ವಿಡಿಯೋದಲ್ಲಿ ಕಾಣಿಸಿದ್ರೆ ತೋರಿಸ್ರಿ ಅಂತ. ನೀವಿದ್ರೆ ದಯವಿಟ್ಟು ಸಿಗ್ನಲ್ ಕೊಡಿ. ಸೊ ಗೈಸ್, ಹಾಗೆ ತುಂಬ ಜನ ಅದ್ಯಾವುದೋ ಚಾನಲ್, ಇನ್ನೊಂದು ಚಾನಲ್ ಹೇಳ್ತಾ ಇದ್ದೀರಾ, ಗಾಲ್ಫ್ ಆಲ್ಫ್ ಅಂತೇನೋ ಹೇಳ್ತಾ ಇದ್ದೀರಾ, ಬೇರೆ ಚಾನಲ್ ನೋಡಿ ಬ್ರೋ ನೋಡಿ ಬ್ರೋ ಅಂತ. ಆ ಚಾನಲ್ ನೋಡಿದ್ರೆ ನಮಗೇನು ಬರೋದೇನು ಇಲ್ಲ, ಯಾಕೆಂದರೆ ನಮ್ಮ ಸ್ಟೈಲಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವರು ನೋಡಿ ಕಲಿಬೇಕಾಗಿರೋ ಅಂಥದ್ದು ಏನೂ ಇಲ್ಲ ಅನಿಸುತ್ತೆ. ಬಟ್ ಅದು ತಮಿಳ್ ಚಾನಲ್ಲು, ಹಂಗಂತ ಹೇಳ್ಬಿಟ್ಟು ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡ್ತಿಲ್ಲ, ಇರೋದನ್ನು ಫ್ಯಾಕ್ಟಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ಕ್ರಿಯೇಟ್ ಮಾಡಿದ್ರೆ ನೀವು ನೋಡಿರ್ತೀರ, ನಾನು ವೀಡಿಯೋಸ್ ನೋಡಿದ್ದೀನಿ, ಅದ್ರಲ್ಲಿ ಕ್ರಿಯೇಟ್ ತುಂಬ ಇದೆ, ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಬೋದು. ನಾವು ಪ್ರತಿ ವೀಡಿಯೋದಲ್ಲಿ ನಿಮಗೆ ತೋರಿಸಿ ಅಂದರೆ ನಮ್ಗೆ ತೋರ್ಸೋಕ್ಕಲ್ಲ, ಯಾಕೆಂದರೆ ನಾವು ತೋರಿಸ್ಲೇಬೇಕು ಅಂದರೆ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಇಂಥ ಜಾಗದಲ್ಲೆಲ್ಲ ಇದೆ ಅಂತಂದರೆ ನಾವು ಬಂದು ಇನ್ವೆಸ್ಟಿಗೇಷನ್ ನಮ್ಮ ಸ್ಟೈಲಲ್ಲಿ ನಾವು ಮಾಡ್ತೀವಿ. ನಮಗೆ ಬರೋದು ಇದೇ ಥರ. ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನಮಗೆ ಯಾವುದೇ ರೀತಿಯಾದಂತಹ ಸಿಗ್ನಲ್ಲು ನೀವು ಕೊಡ್ತಾ ಇಲ್ಲ,
ಇಷ್ಟು ಜನ ಇರೋದಕ್ಕಿಂತ ಏನು ರಿಯಾಕ್ಷನ್ ಕೊಡ್ತಿಲ್ಲ ಅನ್ಸುತ್ತೆ. ಹಾಂ ಕೀರ್ತಿ, ಅದು ಜನ ಇದ್ರೇ ಬರಬೇಕು ಅಂತೇನಿಲ್ಲ ಕೀರ್ತಿ. ನೀವು ಜನ 100 ಜನ ಇದ್ದರೂ ಅದು ಕಾಣಿಸೋರ್ಗೆ ಮಾತ್ರ ಕಾಣಿಸುತ್ತೆ. ಹೇಳಿದ್ವಾ, ನಮ್ಮ ಕಣ್ಣು ಕಾಣಿಸ್ತಾ ಇರೋದು ಕ್ಯಾಮ್ರಾಗಾದರೂ ಕಾಣಿಸಿರ್ಬೇಕು. ಸೊ ಗೈಸ್, ನೋಡಿದ್ರಲ್ಲ ಇಲ್ಲಿ ಏನೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನರೇಂದ್ರ ಅವ್ರಿಗೆ ಸ್ವಲ್ಪ ಡೌಟ್ ಇದೆ, ಆ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ನರೇಂದ್ರ ಅವರೇ, ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಈಗ? ನಾವು ಇಷ್ಟೆಲ್ಲ ಓಡಾಡಿದ್ದೀವಿ, ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ನು ಮಾಡಿದ್ದೀನಿ, ನಿಮ್ಗೇನು ಅನ್ನಿಸ್ತಾ ಇದೆ? ಇಲ್ಲ, ಇಲ್ಲಿ ತುಂಬ ಇದೆ ಅಂತ ಹೇಳ್ತಾರೆ. ಓಕೆ, ನಾವು ಕಂಡಿರೋದು ಸತ್ಯಗಳು ನೋಡಿದೀವಲ್ಲ ಇಲ್ಲೇ, ಆ ಕಾರಣಕ್ಕೆ ಜನಗಳಿಗೂ ಗೊತ್ತಾಗಲಿ. ನೀವು ನಿಮ್ಮ ವೀಡಿಯೋಸ್ಗಳನ್ನ ತುಂಬ ನೋಡಿದ್ದೀನಿ, ಅದಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿ ಜನಗಳಿಗೆ ಗೊತ್ತಾಗಲಿ ಅನ್ನೋ ಕಾರಣ ಕರ್ಕೊಂಬಂದ್ವಿ. ಬೇರೆಯವ್ರಿಗೆ ಗೊತ್ತಾಗೋದಕ್ಕಿಂತ ನಿಮ್ಮೂರವ್ರು ಬರೋದಕ್ಕೆ ಭಯ ಬೀಳ್ತಾರೆ. ಬಟ್ ನಿಮ್ಮೂರೋ ತಿಳ್ಕೊಂಡು, ಯಾಕೆಂದ್ರೆ ನಾನು ಒಬ್ಬನೇ ಬೇಕಾದ್ರೆ ನನ್ನ ವೀಡಿಯೋ ಮಾಡ್ಬೋದಿತ್ತು. ಬಟ್ ನಿಮ್ಮನ್ನು ಕರೆದಿರೋ ಉದ್ದೇಶ ಈ ಜಾಗಕ್ಕೆ ಬಂದರೆ ಎದುರ್ತಾರೆ ಅಂತಾರಲ್ವಾ, ನೀವಿರೋದಕ್ಕಾದರೂ ಸ್ವಲ್ಪ ನಿಮ್ಮೂರವ್ರಿಗೆ ಜಾಸ್ತಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಆದರೂ ಧೈರ್ಯ ಇರುತ್ತಲ್ಲ ಓಡಾಡೋದಕ್ಕೆ. ಸುಮಾರಾಗಿ ಓಡಾಡ್ತಾರೆ, ಒಬ್ಬೊಬ್ಬರೇ ಓಡಾಡಲ್ಲ, ಹೆವಿ ಸಮಸ್ಯೆಗಳು ಕಂಡು ಬರ್ತಾನೆ ಇದಾವೆ ಈ ಕಡೆ. ಬಟ್ ಒಬ್ಬೊಬ್ಬರೇ ಓಡಾಡೋಕೆ ಇಷ್ಟೊತ್ತಲ್ಲಿ ಆಗಲ್ಲ, ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ. ಬಟ್ ಏನೋ ಇದೆ ಅಂತ ಡೌಟ್ ಬೀಳ್ತಾರಲ್ವಾ, ಅದಕ್ಕೊಂದು ಕ್ಲಾರಿಫಿಕೇಶನ್ಗೆ ಇದೊಂದು ವಿಡಿಯೋ ಗೈಸ್. ಸೊ ನನಗಂತೂ ಏನು ಅನ್ನಿಸ್ಲಿಲ್ಲ. ಬಟ್ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಇನ್ನೊಂದು ಚಾನಲ್ ನೋಡಿ ಕಾಪಿ ಮಾಡೋ ಅಂಥ ಅವಶ್ಯಕತೆ ನನಗಿಲ್ಲ. ನನ್ನ ಸ್ಟೈಲಲ್ಲಿ ನಾವು ವಿಡಿಯೋ ಮಾಡ್ತೀವಿ. ಇಷ್ಟ ಇರೋರು ದಯವಿಟ್ಟು ಸಪೋರ್ಟ್ ಮಾಡಿ, ಇಷ್ಟ ಇಲ್ದಿರೋರು ಸಪೋರ್ಟ್ ಮಾಡಿ, ಅದು ನಿಮ್ಮ ಸ್ಟೈಲಲ್ಲಿ ನೀವು ಸಪೋರ್ಟ್ ಮಾಡಿ ಅಷ್ಟೇ. ಬಟ್ ನೀವು ಸ್ಟೈಲ್ ತೋರ್ಸೋಕ್ಕೆ, ನನ್ನ ಸ್ಟೈಲು ಯೂಟ್ಯೂಬಲ್ಲಿ ಬೇರೆ ಇದೆ, ಅದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮುಂದೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಹೊಸ ಚಾನಲ್ಲು, ಹೊಸ ಕ್ರಿಯೇಟರು, ನಮ್ಮ ಟೀಮೆಲ್ಲ ಹೊಸಬ್ರು, ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇರುತ್ತೆ, ಅದಕ್ಕಂತೂ 100% ಗ್ಯಾರಂಟಿ ನಾನು ಇರ್ತೀನಿ. ಸೊ ಗಾಯ್ಸ್, ನೋಡಿದ್ರಲ್ಲ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್.